ಟಿಕೆಟ್ ಅನೌನ್ಸ್ ಆದರೂ ಕಾಂಗ್ರೆಸ್ನಲ್ಲಿಲ್ಲ ಪ್ರಚಾರ ಸುಳ್ಯ ಕೈ ಅಭ್ಯರ್ಥಿಯನ್ನ ಕಾಡುತ್ತಲೇ ಇದೆ ಭಿನ್ನಮತ ಆಂತರಿಕ ಸಮಸ್ಯೆಯೇ ಅತಿ ದೊಡ್ಡ ತಲೆನೋವು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಲ್ಲ ಟಿಕೆಟ್ ಅನೌನ್ಸ್ ಆಗಲಿ ಟಿಕೆಟ್ ಅನೌನ್ಸ್ ಆಗಲಿ ನಾವು ಕಷ್ಟಪಟ್ಟಿದ್ದೀವಿ ಇಷ್ಟು ವರ್ಷದಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದೀವಿ ಅಂತಿದ್ದಾರೆ ಟಿಕೆಟ್ ಅನೌನ್ಸ್ ಮಾಡಿದ್ರು ಸುಳ್ಯ ಕ್ಷೇತ್ರದಲ್ಲಿ ಇನ್ನೂ ಪ್ರಚಾರನೇ ಶುರು ಆಗಿಲ್ಲ ಟಿಕೆಟ್ ಅನೌನ್ಸ್ ಆದಾಗಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ಬಂಡಾಯವನ್ನು ಸರಿ ಮಾಡ್ಕೊಳ್ಳದೆ ಆಯ್ತಾ ಐತೆ ಯಾವ ಕಾರಣಕ್ಕೂ ಕೂಡ ನಂದಕುಮಾರ್ ಟಿಕೆಟ್ ಬೇಕು ಅಂತ ಕಾಯ್ತಾ ಇದ್ರು ಯಾವ ಕಾರಣಕ್ಕೂ ನೋ ಕಾಂಪ್ರಮೈಸ್ ಕೃಷ್ಣಪ್ಪ ಜಿ ಕೃಷ್ಣಪ್ಪ ಅವರು ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಒಂದ್ ಕಡೆಯಲ್ಲಿ ಬಿಜೆಪಿಯ ಭದ್ರ ಕೋಟೆ ಸುಳ್ಯ ಹೀಗಾಗಿ ಇಲ್ಲಿ ಕೃಷ್ಣಪ್ಪ ಅವ್ರಿಗೆ ಟಿಕೆಟ್ ಸಿಕ್ಕರೂ ಪ್ರಚಾರ ಮಾಡಕ್ ಇಲ್ಲ ಪ್ರಚಾರನೇ ಶುರು ಆಗಿಲ್ಲ ಸುಳ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಗೊಂದಲಗಳು ಪಿಯ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಮತ್ತಷ್ಟು ಗೊಂದಲ 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 ಹ್ಮ್ 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 ಹಂಗೆ ಏನಾಗುತ್ತೆ ಇಲ್ಲಿ ಎಂತಂದ್ರೆ ಸುಳ್ಯ ನೀವಾಗ್ಲೇ ಹೇಳದಂತೆ ಬಿಜೆಪಿಯ ಭದ್ರಕೋಟೆ ಹೌದು ನಾವೇನಾರು ಎಡವರ್ಟ್ ಮಾಡ್ಕೊಬಿಟ್ಟಿದೀವಾ ಗೆಲ್ಲಬಹುದಾ ಅಂತ ನೋಡಕ್ ಅವ್ರು ಹೋದ್ರು ಹ್ಮ್ ಅದು ಸಾಧ್ಯ ಆಗ್ತಾ ಇಲ್ಲ ಹೌದು ಎರಡನೇ ವಿಚಾರ ಏನು ಅಂತಂದ್ರೆ ನೈಂಟಿ ಫೋರ್ ಇಂದ ಬಿಜೆಪಿಯಲ್ಲಿ ಏಟೀನ್ ಕುಶಾಲ ಗೆಲುವನ್ನ ಸಾಧಿಸಿದ ಬಿಟ್ರೆ ಇಲ್ಲಿ ಕಂಟಿನ್ಯೂಸ್ ಅಂಗಾರ 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 ಅವರೇ ಅಲ್ಲಿಗೆ ಬಂಗಾರ ನೈಂಟಿ ಏಟೀನ್ ಕುಶಾಲ ಗೆಲುವನ್ನ ಸಾಧ ಕೆ ಕುಶಾಲ ಹೌದು ಆಗಿತ್ತು ನಂತರ ನೈಂಟಿ ಫೋರ್ ಅಂಗಾರ ಗೆಲುವನ್ನ ಸಾಧಿಸಿದ್ರು ನಂತರ ಅವ್ರು ಸಿಟ್ಟಿಂಗ್ ಸೋಲ್ತಾರೆ ತೊಂಬತ್ನಾಲ್ಕರಲ್ಲಿ ಅದಾದ್ಮೇಲೆ ಮತ್ತೆ ನಿಮ್ಗೆ ತೊಂಬತ್ತೊಂಬತ್ತು ಕುಶಾಲ ಸೋಲ್ತಾರೆ ಅದಾದ್ಮೇಲೆ ನಿಮ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ರಘು ಕೊಡ್ತಾರೆ ಕುಶಾಲ ಜೆಡಿಎಸ್ ಅರ್ಥ ಆಯ್ತಾ ನಂತರ ಹಂಗ ರಘು ಮತ್ತೆ ಭಾರಿ ಅಂತರ ಏನಲ್ಲ ಯರಾಬಿರಿ ಅಂತರ ಅಂತ ಅನ್ನೋದೆಲ್ಲ ಸುಳ್ಳು ಇಲ್ಲಿ ಹಂಗಾರ ಇವತ್ತಿನ ವೈಷ್ಣದವರೆಗೂ ತೊಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಐವತ್ತೊಂದು ಪರ್ಸೆಂಟ್ ಓಟು ಐವತ್ತೆರಡು ಪರ್ಸೆಂಟ್ ಓಟು ನಾಲ್ಕರಲ್ಲಿ ಬರ್ತಾ ಅರವತ್ತೊಂದ್ ಸಾವಿರ ಅವ್ರಿಗೆ ಈ ತರ ಆಗಿತ್ತು

ಏನೂ ಮಾಡಕ್ ಸಾಧ್ಯ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವ್ರ ಕಾಲ್ ತಗೋಬೇಕು ಈಗಾಗಲೇ ಟಿಕೆಟ್ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ನಾಕು ಗೆಲ್ಲಕ್ಕಾಗತ್ತಾ ಯೋಗಿ ಅವ್ರೆ ಯಾವ ಕಾರಣಕ್ಕೂ ಇಲ್ಲ ಆಗತ್ತ ದೇಶದಲ್ಲಿ ಆ ಮಟ್ಟಿಗಿನ ಮೆಗಾ ವಿಕ್ಟರಿ ಅಂತಂದ್ರೆ ಕಳೆದ ಒಂದು ಏಳೆಂಟದು ವರ್ಷದ ಹಿಂದೆ ದೆಹಲಿಯಲ್ಲಿ ಆದಂತ ರಿಸಲ್ಟ್ ಎಪ್ಪತ್ ಸೀಟ್ ಅಲ್ಲಿ ಅರವತ್ತ ಏಳು ಸೀಟ್ ಆಮ್ ಆದ್ಮಿ ಪಾರ್ಟಿ ಗೆದ್ದದನ್ನ ಬಿಟ್ರೆ ದೇಶದಲ್ಲಿ ಆ ಮಟ್ಟಿಗಿನ ಮೆಗಾ ವಿಕ್ಟರಿ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಸೀಟ್ ಗೆಲ್ಲದಿದೆಯಲ್ಲ ಹೌದು ಸೀಟ್ಸ್ ಸಾಧ್ಯ ಇಲ್ಲ ಅದೊಂದು ಆಮ್ ಆದ್ಮಿ ಪಾರ್ಟಿದ ಮೆಗಾ ವಿಕ್ಟರಿಯನ್ನು ಹೊರತುಪಡಿಸಿದರೆ ಇಡೀ ದೇಶದಲ್ಲಿ ಆ ಮಟ್ಟಿಗಿನ ಒಂದ್ ಸೈಡ್ ಚುನಾವಣೆಗಳು ಆಗಲ್ಲ ಹಾಗಾಗಿ ಸುಳ್ಯ ಬಗ್ಗೆ ಅವ್ರ ಏನು ವಿಶ್ವಾಸವೇನು ಇಟ್ಕೊಂಡಿಲ್ಲ ಕಾಂಗ್ರೆಸ್ ಅವರು ನಡೀತಾ ಇರಲಿ ಅಂತ ಬಿಟ್ಟವರಷ್ಟೇ ಎಸ್ ಎಸ್ ವೀಕ್ಷಕ್ರೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ತಿಳಿಸಿ ಹಾಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಕೂಡ ಎಷ್ಟು ಗೊಂದಲಗಳಿದೆ ಬಂಡಾಯ ಎಷ್ಟು ಎಡವಟ್ಟಾಗುತ್ತೆ ಕಾಂಗ್ರೆಸ್ಗೆ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕಂತ ಕಾಮೆಂಟ್ ಮಾಡಿ ಪ್ರತಿ ವಿಡಿಯೋ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಕರ್ನಾಟಕ ಟಿವಿ ಅದು ಏನಿಲ್ಲ ಯೋಗ್ಯರಿಗೆ ಓಟ್ ಹಾಕಿ ಅಂತ ಕೇಳ್ತೀವಿ ಅಯೋಗ್ಯರ್ಗ ಓಟ್ ಹಾಕಬೇಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ ಯಾರು ಜನಗಳ ಜೊತೆ ಇರ್ತಾರೆ ಯಾರು ಶಾಸಕ ಆಗ್ಲಿಕ್ಕೆ ಯೋಗ್ಯ ಅನ್ಸುತ್ತೆ ಅವ್ರಿಗೆ ಓಟ್ ಹಾಕಿ ಜಾತಿ ಧರ್ಮ ಪಕ್ಷ ನೋಡೋ ಓಟ್ ಹಾಕಕ್ಕೆ ಹೋಗ್ಬೇಡಿ ಯಾಕೆ ಅಂದ್ರೆ ಇಲ್ಲಿ ವಿಧಾನಸೌಧದಲ್ಲಿ ಜಾತ್ಯಾತೀತರು ಯೋಗ್ಯರು ಎಮ್ ಎಲ್ ಎ ಆಗಲಿಕ್ಕೆ ಇರೋರು ಕೂತರೆ ಯೋಗ್ಯ ಸರ್ಕಾರ ಯೋಗ್ಯ ಆಡಳಿತ ಬರುತ್ತೆ ಹೌದು ಇಲ್ಲಾಂದ್ರೆ ಅಯೋಗ್ಯರ ಆಳ್ವಿಕೆ ಮಾಡ್ತಾರೆ ಇಲ್ಲಿ ಹಾಗಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ